ಗುಡ್ ಮಾರ್ನಿಂಗ್. ಇವತ್ತು ಸಂಡೆ ಆದ್ಕೊಂಡು ನಾನು ಸ್ವಲ್ಪ ತುಂಬ ಫ್ರೀ ಇದ್ದೀನಿ. ಸೊ ಇವಾಗ ಚೆನ್ನಾಗಿ ಆಯಿಲ್ ಮಸಾಜ್ ಎಲ್ಲ ಮಾಡಿದ್ದೀನಿ. ಇವತ್ತಿನ ನನ್ನ ಪ್ಲಾನ್ ಏನಂತ ಹೇಳಿದ್ರೆ, ಟೆಂಪಲ್ಗೆ ಹೋಗಿ ನಾನು ಸೀಕ್ರೆಟ್ ಬಾಕ್ಸ್ನ ಮೀಟ್ ಮಾಡಬೇಕು ಅಂತ ಇದ್ದೀನಿ. ಸೊ ಇವಾಗ ಚೆನ್ನಾಗಿ ಆಯಿಲ್ ಮಸಾಜ್ ಮಾಡಿ ಆಗಿದೆ. ಸೊ ಫ್ರೆಶ್ ಅಪ್ ಆಗಿ ಬರ್ತೀನಿ, ನನ್ನ ಕೆಲಸ ಎಲ್ಲ ಮುಗಿಸಿ ಬರ್ತೀನಿ. ಬನ್ನಿ ಹೋಗೋಣ. ಹೇ, ಫ್ರೆಶ್ ಕೂಡ ಬಂದೆ. ಇನ್ನು ಹೊರಡೋದು ನೀಟಾಗಿ, ದೇವರಿಗೆಲ್ಲ ಕೈ ಮುಗಿದು, ಮನೆಲ್ಲ ಕ್ಲೀನಿಂಗ್ ಮಾಡಿ ಆಯಿತು. ಇನ್ನು ದೇವರಿಗೆ ಕೈ ಮುಗಿದು ಸ್ವಲ್ಪ ನೀರು ಕುಡಿದು ಟೆಂಪಲಿಗೆ ಹೊರಡ್ತಾ ಇದ್ದೀನಿ. ಸೊ ಫೈನಲಿ ಕರೆಕ್ಟಾಗಿ ನಾನು ರೆಡಿಯಾಗಿದ್ದೀನಿ, ಸಿಂಪಲಾಗಿ. ಸೊ ಇನ್ನು ಹೊರಡೋದೆ, ಬನ್ನಿ ಹೋಗೋಣ. ಚಪ್ಪಲಿ ನಂತರ ಇವಾಗ ನಾನು ರೋಡಲ್ಲಿ ಹೋಗ್ತಾ ಇದ್ದೀನಿ. ನಂದು ಇವಾಗ ಫೇವ್ರೆಟ್ ಅಜ್ಜನ ಕಟ್ಟಿ ಕೈ ಮುಗಿದು ಇಲ್ಲಿಂದ ಟೆಂಪಲ್ಗೆ ಹೋಗ್ತೀನಿ ಇವಾಗ. ಅವ್ವಾ ಏನು ಬಿಸಿಲು ಅಂತಿದೆ, ನಡ್ಕೊಂಡು ಹೋಗೋದಂದ್ರೆ ದೊಡ್ಡ ಕಷ್ಟ. ಒಂದು ಅರ್ಧ ಗಂಟೆ ನಡೆಯೋಗಿದೆ. ಬಾ ಸಾಕಾಯ್ತು, ನಡ್ಕೊಂಡು 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 ಫೈನಲಿ ನಮ್ಮ ಸುಳ್ಯ ಟೌನ್. ಫೈನಲಿ ಇವಾಗ ನಾನು ನಮ್ಮ ಟೆಂಪಲ್ ರೋಡ್ ಹತ್ರ ಇದ್ದೀನಿ. ಅನ್ನ ಪ್ರಸಾದ ಎಲ್ಲ ಮುಗಿಸಿ ಹೊರಗೆ ಬಂದಾಯ್ತು. ಇವಾಗ ನಾವು ಇವಾಗ ಐಸ್ ಕ್ರೀಮ್ ತಿನ್ಬೇಕು ಅಂತ ಅನಿಸ್ತಾ ಇದೆ. ನಾನು ಮಕ್ಕಳ ಐಸ್ ಕ್ರೀಮ್ ತಿನ್ನೋ ಪ್ಲಾನ್ ಮಾಡ್ತಾ ಇದೀನಿ. ನೋಡಿ ಇವಾಗ ಐಸ್ ಕ್ರೀಮ್ ತಿನ್ಬೇಕು. ತುಂಬ ಲಾಂಗ್ ಅಂದ್ರೆ ಹಿಂಗೆ ಹೇಳೋದು, ತುಂಬ ಲಾಂಗ್ ಡಿಸ್ಟೆನ್ಸ್ ಇದೆ ನಮ್ಮ ರಿಲೇಷನ್ಶಿಪ್. ಬಟ್ ತುಂಬ ಶೇರ್ ಮಾಡ್ಕೊಳ್ತೀವಿ. ಇಬ್ಬರು ಕೂಡ ಇನ್ನೂ ಇದ್ದಾರೆ, ಇಬ್ಬರು ಜನ ಬೆಸ್ಟ್ ಫ್ರೆಂಡ್ಸ್ ನಂದು. ಆಕ್ಚುಲಿ ನಂಗೆ ಅತ್ತಿಗೆ ಆಗ್ಬಿಟ್ಟು, ಫ್ರೆಂಡ್ ಕೂಡ ಆಗ್ಬಿಟ್ಟು ಅಂದ್ರೆ ತುಂಬ ಜಾಲಿ, ತುಂಬ ಶೇರಿಂಗ್ ಮಾಡ್ತಿದ್ದೀವಿ. ಐ ಆಮ್ ಸೋ ಹ್ಯಾಪಿ. ಸೊ ಫುಡ್ ಬಂದು ಫುಡ್ಲೇ ಇವಾಗ ಫುಡ್ ತಿಂದು ಆಸೆ ಇರ್ತದೆ ಬೇಗ ಬೇಗ ಅಂತ. ಸೊ ಪಿಜ್ಜಾ ಮತ್ತೆ ಜ್ಯೂಸ್ ಎಲ್ಲ ಆರ್ಡರ್ ಮಾಡಿದ್ದೀನಿ, ಫ್ರೆಂಡ್ಸ್ ಪ್ರೈಸ್ ಎಲ್ಲ. ಸೊ ಬರ್ಲಿಕ್ಕೆ ನೀವು ಆಯ್ತಾ ಇದೆ. ಫೈನಲ್ ಇವಾಗ ಫುಡ್ ಎಲ್ಲ ಬಂದಿದೆ. ಸೊ ಇವಾಗ ಇದನ್ನು ತಿನ್ನೋದು ಅಡಿಯ ಪಾಠ. ತುಂಬ ಚೆನ್ನಾಗಿದೆ. ಇವಾಗ ಬಾಯ್ ಬಾಯ್ ಎಲ್ಲ ಸಮಯ ಬಾಯ್ ಟಾಟಾ.